ಸ್ವಾಗತ. ನಾನು ದಿವ್ಯ ರಘುನಾಥ್. ಅವರಿಬ್ಬರು ಬಾಲ್ಯದ ಗೆಳೆಯರು, ಒಟ್ಟೊಟ್ಟಿಗೆ ರೌಡಿಸಂ ಮಾಡಿದವರು. ಅವರಿಬ್ಬರನ್ನ ದೂರ ಮಾಡಿತು ಹಣಕಾಸಿನ ಮ್ಯಾಟ್ರೋ. ಮುಂದೆ ಅದು ಹತ್ಯೆಯೊಂದಕ್ಕೆ ನಾಂದಿ ಹಾಡ್ಬಿಡ್ತು. ಅನಾ ಮತ್ತು 3 ವರ್ಷಗಳ ಹಿಂದೆ ನಡುರಸ್ತೆಯಲ್ಲಿ ಮಾಜಿ ಗೆಳೆಯನನ್ನ ಅಟ್ಟಾಡಿಸಿ ಕೊಂದು ಹಾಕಿದ ಆ ಹಂತಕ ಇದೀಗ ಮಾಡಿದ ತಪ್ಪಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ರೇಷ್ಮೆ ನಗರ ಅಂತಲೇ ಕರೆಸಿಕೊಳ್ಳೋ ರಾಮನಗರ. ಮೊನ್ನೆ ಇಲ್ಲಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮುಂದೆ ಮಾಧ್ಯಮದವರ ದಂಡೆ ನೆರೆದಿತ್ತು. ಅಷ್ಟೇ ಅಲ್ಲ, ಅಲ್ಲೊಂದು ಕುಟುಂಬ ನ್ಯಾಯದ ನಿರೀಕ್ಷೆಯಲ್ಲಿ ಕಾದು ನಿಂತಿತ್ತು. ಸರಿಯಾಗಿ 10:30 ಸಮಯಕ್ಕೆ ರಿಸರ್ವ್ ಪೊಲೀಸ್ ವ್ಯಾನ್ ಒಂದು ನ್ಯಾಯಾಲಯದ ಬಾಗಿಲಿಗೆ ಬಂದಿತ್ತು. ಅದರೊಳಗಿಂದ ಭರ್ತಿ 10 ಮಂದಿ ಆರೋಪಿಗಳು ಕೆಳಗಿಳಿದು ಬಂದಿದ್ರು. ಆ ಆರೋಪಿಗಳ ಮುಖದಲ್ಲಿ ಮಂದಹಾಸ ಮಾಯವಾಗಿತ್ತು. ನ್ಯಾಯಾಧೀಶರು ಏನು ತೀರ್ಪು ಕೊಡ್ತಾರೋ ಅನ್ನೋ ಧಾವಂತದಲ್ಲೇ ನ್ಯಾಯಾಲಯ ಪ್ರವೇಶಿಸಿದ್ರು. ಅಂದಾಗೆ ಇಲ್ಲಿ ಪೊಲೀಸರ ಬೇಡಿಕೆ ಕೈಯೊಡ್ಡಿ ನಡೆದು ಹೋಗುತ್ತಿರೋ ಈ 10 ಮಂದಿ ಆರೋಪಿಗಳ ಮೇಲಿದ್ದದ್ದು ಒಂದು ಕೊಲೆ ಕೇಸು. 3 ವರ್ಷದ ಹಿಂದೆ ನಡೆದಿದ್ದ ಆ ಮರ್ಡರ್ ಕೇಸಿಗೆ ಸಂಬಂಧಿಸಿದಂತೆ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿತ್ತು. ವಾದ ವಿವಾದ ಮುಗಿದಿತ್ತು, ತೀರ್ಪು ಪ್ರಕಟಿಸೋದು ಬಾಕಿ ಇತ್ತು. ಅಂದಾಗೆ ಈ 10 ಮಂದಿ ಆರೋಪಿಗಳ ಮೇಲಿದ್ದದ್ದು ಕೌನ್ಸಿಲರ್ನನ್ನ ನಡುಬೀದಿಯಲ್ಲಿ ಅಟ್ಟಾಡಿಸಿ ಕೊಂದ ಪ್ರಕರಣ. ಇಷ್ಟಕ್ಕೂ ಆ ಕೌನ್ಸಿಲರ್ ಯಾರು? ಈ ಹಂತಕರಿಗೂ ಕೌನ್ಸಿಲರ್ಗೂ ಇದ್ದ ವೈಷಮ್ಯವಾದ್ರೂ ಎಂಥದ್ದು? ಕೃತ್ಯ ನಡೆದಿದ್ದು ಹೇಗೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದ್ರೆ ನಾವು ಬರ್ತಿ 3 ವರ್ಷದ ಹಿಂದಿನ ಫ್ಲಾಶ್ ಬ್ಯಾಕ್ಗೆ ಹೋಗ್ಲೇಬೇಕು. ಅದು 2015 ಜನವರಿ 13 ಸಮಯ ಮಧ್ಯಾಹ್ನ 3:30. ಎಂದಿನಂತೆ ರಾಮನಗರದ KEB ಸರ್ಕಲ್ನಲ್ಲಿ ಜನ ತಮ್ಮ ಪಾಡಿಗೆ ತಾವಿದ್ರು. ಈ ಟೈಮಲ್ಲೇ ಸಾವೊಂದಕ್ಕೆ ಹೋಗಿ ಬೈಕ್ನಲ್ಲಿ ವಾಪಸ್ ಬರುತ್ತಿದ್ದ ವ್ಯಕ್ತಿಯೊಬ್ಬರನ್ನ ಅಡ್ಡಗಟ್ಟಿತ್ತು ಬರ್ತಿ 10 ಮಂದಿಯ ತಂಡ. ಆತನಿಗೆ ಏನಾಗುತ್ತಿದೆ ಅಂತ ಅರಿಯುವ ಮುನ್ನವೇ ಪಿಸ್ತೂಲಿನಿಂದ ಗುಂಡೊಂದು ಸಿಡಿದಿತ್ತು. ಅಲ್ಲದೆ ಆತನನ್ನ ಸುತ್ತುವರೆದಿದ್ದವರ ಕೈಯಲ್ಲಿದ್ದ ಮಚ್ಚು ಲಾಂಗುಗಳು ಮಾತಾಡಿದ್ವು. ಜಸ್ಟ್ 2 ನಿಮಿಷದಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಆ ನಡು ರಸ್ತೆಯಲ್ಲೇ ಎಡವಾಗಿ ಹೋಗಿದ್ದ ಆ ವ್ಯಕ್ತಿ ಆತ ಸತ್ತಿರೋದನ್ನ ಕನ್ಫರ್ಮ್ ಮಾಡಿಕೊಂಡ ನಂತರವಷ್ಟೇ ಆ ಹಂತಕರು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಅಂದಾಗೆ ಅವತ್ತು ಅಲ್ಲಿ ನಡುಬೀದಿಯಲ್ಲಿ ಮಚ್ಚಿನೇಟು ತಿಂದು ಹೆಣವಾಗಿ ಓದವನು ಆರ್ಡಿನರಿ ವ್ಯಕ್ತಿಯಾಗಿರಲಿಲ್ಲ. ಆತ ಇದೇ ರಾಮನಗರ ಮುನ್ಸಿಪಾಲ್ಟಿಯ ಕೌನ್ಸಿಲರ್ ಆಗಿದ್ದ. ಎಸ್, ಅವನು ಕಾಂಗ್ರೆಸ್ ಪಕ್ಷದ ಲೀಡರ್. ಆಗತಾನೆ ರಾಜಕೀಯದ ಅಇ ಕಲಿತು 2ನೇ ಬಾರಿಗೆ ಕೌನ್ಸಿಲರ್ ಗದ್ದುಗೆ ಏರಿದ್ದವನು. ಹೆಸರು ನಿಜಾಂ ಪಾಷಾ. ಹೌದು, ಅಲ್ಲಿ ಬೀದಿ ಹೆಣವಾಗಿ ಹೋದವನು ಈ ನಿಜಾಂ ಪಾಷಾ. ಹಾಡಾಗಲೇ ಅಂತಕರು ಮನಸ್ಸೋ ಇಚ್ಛೆ ಕೊಚ್ಚಿ ಈತನನ್ನ ಕೊಂದಾಕಿದ್ರು.
ಅವತ್ತು ಆ ಹತ್ಯೆಯನ್ನ ರಾಮನಗರದ ಬೆಸ್ಕಾಂ ಕಚೇರಿ ಸರ್ಕಲ್ನಲ್ಲಿದ್ದವರೆಲ್ಲ ನಿಂತು ನೋಡಿದ್ರು. ಅಂದಾಗೆ ಅಲ್ಲಿ ಕೊಲೆಯಾಗಿದ್ದವನು ನಗರಸಭೆ ಕೌನ್ಸಿಲರ್ರೇ ಆಗಿದ್ರು. ಅವನಿಗೂ ಸಾಕಷ್ಟು ನಟೋರಿಟಿ ಇತ್ತು. ಅಸಲಿಗೆ ಈ ನಿಜಾಂ ಪಾಷಾ ಕೂಡ ಒಂದು ಕಾಲಕ್ಕೆ ರಾಮನಗರ ಕಂಡ ಟೆರರ್ ಪಾತಕಿ. ನಿತ್ಯ ನೂರಾರು ಜನ ಓಡಾಡುವ ಜನನಿಬಿಡ ಪ್ರದೇಶದಲ್ಲಿ ಹಂತಕರು ಕ್ರೌರ್ಯ ಮೆರೆದು ಪರಾರಿಯಾಗಿದ್ರು. ಹತ್ಯೆಯ ಸುದ್ದಿ ತಿಳಿಯುತ್ತಲೇ ಸ್ಪಾಟಿಗೆ ದೌಡಾಯಿಸಿದ್ದು ಪೊಲೀಸ್ ಪಡೆ. ಮುಂದಾಗುವ ಅನಾಹುತವನ್ನ ಮನಗಂಡೆ ಅಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿ ಜನರನ್ನ ಚದುರಿಸೋಕೆ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಅಂದಾಗೆ ಅವತ್ತು ಕ್ರೌರ್ಯ ಮೆರೆದು ತಲೆ ಮರೆಸಿಕೊಂಡಿದ್ದು ರಾಮನಗರ ಕಂಡ ಮತ್ತೊಬ್ಬ ಟೆರರ್ ಪಾತಕಿ ಸಮದ್ ಅಂಡ್ ನಿಮು. ಕೌನ್ಸಿಲರ್ ನಿಜಾಂ ಪಾಷನ ಹತ್ಯೆಯ ಸುದ್ದಿ ತಿಳಿಯುತ್ತಲೇ ರಾಜಕೀಯ ವಲಯ ಅರೆಕ್ಷಣ ಶಾಕ್ ಆಗಿತ್ತು. ಯಾಕಂದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಒಂದು ಬಾರಿ ಜೆಡಿಎಸ್ ಪಕ್ಷದಿಂದ ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಕೌನ್ಸಿಲರ್ ಗದ್ದುಗೆ ಏರಿದ್ದವನು ಈ ನಿಜಾಂ ಪಾಷಾ. ಹೀಗಾಗಿ ಪೊಲೀಸರು ಕೂಡ ಅಲರ್ಟ್ ಆದ್ರು. ಅಷ್ಟೇ ಅಲ್ಲ, ಯಾವುದೇ ದೊಂಬಿ ಸೃಷ್ಟಿಯಾಗದಂತೆ ನಗರದಲ್ಲಿ ಬಂದೋಬಸ್ತ್ ಕೂಡ ಮಾಡಿದ್ರು. ನಿಜಾಂ ಪಾಷನ ಸಾವಿನ ಸುದ್ದಿ ಗೊತ್ತಾಗುತ್ತಲೇ ಜೆಡಿಎಸ್ನ ಜಮೀರ್ ಅಹಮದ್, ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಅಂತಹ ಘಟಾನುಘಟಿ ರಾಜಕಾರಣಿಗಳ ದಂಡೆ ರಾಮನಗರಕ್ಕೆ ಆಗಮಿಸಿತ್ತು. ಕೇವಲ ರಾಜಕಾರಣಿ ಮಾತ್ರ ಆಗಿರ್ಲಿಲ್ಲ, ಈತ ಕೂಡ ಒಂದು ಕಾಲಕ್ಕೆ ರೌಡಿಸಂ ಮಾಡುತ್ತಿದ್ದವನೇ. ಈತನ ವಿರುದ್ಧವೂ ಅನೇಕ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ವು. ಈತನ ಉಪಟಳ ತಡೆಯಲಾರದೆ ಪೊಲೀಸರು ರೌಡಿ ಪಟ್ಟಿ ತೆರೆದಿದ್ರು. ಇಂಥವನು ರಾಜಕಾರಣಿಯ ಪೋಷಾಕು ತೊಟ್ಟಿದ್ದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್. ಈ ಬಗ್ಗೆ ಹೇಳ್ತೀವಿ, ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ರೌಡಿಸಂ ಮಾಡಿಕೊಂಡಿದ್ದ ನಿಜಾಂ ಪಾಷಾ ಆಗೊಮ್ಮೆ ಈಗೊಮ್ಮೆ ಜನಸೇವೆಯನ್ನು ಮಾಡ್ತಿದ್ದ. ಅದೇ ಜನಸೇವೆ ಮುಂದೆ ಆತನನ್ನ ಕೌನ್ಸಿಲರ್ ಮಾಡಿತು. ಮುಂದೆ ಅದೇ ಕೌನ್ಸಿಲರ್ ಅವರನ್ನ ಅತಿಯಾಗೂ ಕಾಣವಾಯಿತು. ಆ ಬಗ್ಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ನಿಜಾಂ ಪಾಷಾ ರಾಮನಗರ ಕಂಡ ಟೆರರ್ ಪಾತಕಿಯಾಗಿದ್ದ. ರಾಜಿ ಪಂಚಾಯಿತಿ ಮಾಡೋದು, ಸೆಟಲ್ಮೆಂಟ್ ಮಾಡಿಸೋದು, ಬಂದಷ್ಟು ಕಾಸು ಕುಂಜಿಕೊಂಡು ಬಿಂದಾಸ್ ಆಗಿ ತಿರುಗೋದೇ ಈತನ ಡೈಲಿ ರೊಟೀನ್ ಆಗಿತ್ತು. ಆದ್ರೆ ರೌಡಿಗೂ ಮನಸ್ಸು ಇರುತ್ತೆ ಅನ್ನೋದಿಕ್ಕೆ ನಿಜಾಂ ಪಾಷಾ ಸೂಕ್ತ ಉದಾಹರಣೆಯಾಗಿದ್ದ. ಬಡವರನ್ನ ಕಂಡ್ರೆ ಅನುಕಂಪವಿತ್ತು, ಅದೇ ಮುಂದೆ ಆತನನ್ನ ಕೌನ್ಸಿಲರ್ ಆಗುವಂತೆ ಮಾಡಿತ್ತು. We'll be right back.
ಇಲ್ಲೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದೆ. ನಿಜಾಂ ಪಾಷನ ಹೆಣ ಹಾಕಿ ಪೊಲೀಸರ ಬೇಡಿಗೆ ಕೈಒಡ್ಡಿ ಬರ್ತಾ ಇರೋ ಇವರೆಲ್ಲ ಒಂದು ಕಾಲಕ್ಕೆ ಇದೇ ನಿಜಾಮನ ಸಹಚರರು. ಎಸ್, ಈತ ಫೀಲ್ಡ್ನಲ್ಲಿ ಬ್ಯಾಟಿಂಗ್ ಮಾಡಬೇಕಾದ್ರೆ ಇವರೆಲ್ಲ ಫೀಲ್ಡರ್ಸ್ ಆಗಿದ್ರು. ಎಲ್ಲರದ್ದು ಒಂದೇ ಗ್ಯಾಂಗ್ ಆಗಿತ್ತು. ಅದರಲ್ಲೂ ನಿಜಾಂ ಪಾಷನ ಮರ್ಡರ್ನಲ್ಲಿ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದ ಸಮದ್ ನಿಜಾಂ ಪಾಷನ ಬಾಲ್ಯದ ಗೆಳೆಯನಾಗಿದ್ದ. ಒಟ್ಟೊಟ್ಟಿಗೆ ಗಿಲ್ಲಿ ದಾಂಡ ಆಡಿದವರು ಪಾತಕ ಲೋಕದಲ್ಲೂ ಒಟ್ಟೊಟ್ಟಿಗೆ ಮಿಂಚಿದ್ರು. ಒಟ್ಟಾಗಿಯೇ ಕೊಲೆ ಸುಲಿಗೆಗಳನ್ನ ಮಾಡಿದ್ರು. ಆದ್ರೆ ಮುಂದೆ ಅದೊಂದು ಹಣದ ವ್ಯವಹಾರ ಬಾಲ್ಯದ ಗೆಳೆಯರನ್ನ ದೂರ ಮಾಡಿತ್ತು. ಅದೊಂದು ಪ್ರಾಪರ್ಟಿ ಲಿಟಿಗೇಷನ್ ಮ್ಯಾಟ್ರು ಇಬ್ಬರನ್ನು ದೂರ ಮಾಡಿಬಿಟ್ಟಿತ್ತು. ಇತ್ತ ಸಮತ್ ತನ್ನ ಗೆಳೆಯ ನಿಜಾಂನಿಂದ ದೂರವಾಗಿ ಪ್ರತ್ಯೇಕ ಗ್ಯಾಂಗು ಕಟ್ಟಿಕೊಂಡಿದ್ದ. ಅತ್ತ ನಿಜಾಂ ಪಾಷಾ ನಿಧಾನವಾಗಿ ಪಾತಕ ಪ್ರಪಂಚದಿಂದ ದೂರವಾಗ್ತಾ ಜನಸೇವೆ ಮಾಡಿಕೊಂಡಿದ್ದ. ಮೊದಲಿಗೆ JDS ಪಕ್ಷದಲ್ಲಿ ಗುರುತಿಸಿಕೊಂಡು ಕೌನ್ಸಿಲರ್ ಕೂಡ ಆಗಿಬಿಟ್ಟ. ಅಲ್ಲದೆ ಮತ್ತೊಂದು ಸುತ್ತಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಎರಡನೇ ಬಾರಿಗೂ ಕೌನ್ಸಿಲರ್ ಆಗಿಬಿಟ್ಟ. ಆಗಲೇ ನೋಡಿ ಸಮಾಜ ರೊಚ್ಚಿಗೆದ್ದಿತ್ತು. ಆಗಾಗ ಎರಡೂ ಗ್ಯಾಂಗುಗಳ ನಡುವೆ ವಾರಾಗ್ತಿತ್ತು. ನಿಜಾಂ ಪಾಷಾ ಕಾದಿಯನ್ನ ಮರೆಯಾಗಿಟ್ಕೊಂಡೇ ಕ್ರೈಮ್ ಮಾಡಿ ಬಚಾವಾಗ್ತಿದ್ದ. ಅಲ್ಲದೆ ಇದೇ ಸಮದ್ನ ಸಹೋದರನ ಹತ್ಯೆ ಕೇಸ್ನಲ್ಲೂ A1 ಆರೋಪಿಯಾಗಿ ಸಾಕ್ಷಿಗಳಿಲ್ಲದೆ ಬಚಾವಾಗಿದ್ದ. ಈ ಹತ್ಯೆಗೆ ಪ್ರತಿಕಾರವಾಗಿ ನಿಜಾಂ ಪಾಷನ ಸಹಚರರಾದ ರಿಯಾಜ್ ಇಲಿಯಾಸ್ ಅನ್ನೋರ ಹತ್ಯೆಗಳಾದವು. ನಿಜಾಂ ಪಾಷಾ ದಿನೇ ದಿನೇ ಬೆಳೆಯತೊಡಗಿದ್ದ. ಆಗಲೇ ಸಮದ್ ನಿಜಾಂ ಹತ್ಯೆಗೆ ಮುಹೂರ್ತ ನಿಗದಿ ಮಾಡಿಬಿಟ್ಟ. ಹತ್ಯೆಗೆ ಹತ್ಯೆ, ಪ್ರತಿಕಾರಕ್ಕೆ ಪ್ರತಿಕಾರ ಅಲ್ಲಿ ಕಾಮನ್ ಆಗಿ ಹೋಯಿತು. ಈ ದಿನ ಸುಮಾರು 3:30-4 ಗಂಟೆ ಸಮಯದಲ್ಲಿ ರಾಮನಗರ ನಗರದ KB ಸರ್ಕಲ್ ಬಳಿ ನಿಜಾಂ ಪಾಷಾ 35 ವರ್ಷ ಆಗ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕೆಲವು ದುಷ್ಕರ್ಮಿಗಳು ಅಡ್ಡಗಟ್ಟಿ ಕೊಲೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಮನಗರ ಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು ಈಗ ಆರೋಪಿಗಳ ಶೋಧ ಕಾರ್ಯ ನಾವು ತೀವ್ರವಾಗಿ ಮಾಡ್ತಾ ಇದ್ದೇವೆ. ಈ ಮೇಲ್ನೋಟಕ್ಕೆ ಇದು ಈತನ ಹಳೆಯ ಸಹಚರರು ಮಾಡಿರತಕ್ಕಂಥದ್ರ ಬಗ್ಗೆ ನಮಗೆ ಫಿರ್ಯಾದಿಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವೀಗ ತನಿಖೆ ಮುಂದುವರಿಸಿ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಅತ್ತ ಸಮತ್ ಕೂಡ ರಾಜಕೀಯವಾಗಿ ಬೆಳೆಯಲು ಹವಣಿಸುತ್ತಿದ್ದ. ರಾಮನಗರದ ರೈಲ್ವೆ ಹಳಿ ಆಚೆಯ ಪ್ರದೇಶದ ಮೇಲೆ ಪ್ರಭುತ್ವ ಸಾಧಿಸೋಕೆ ಇಬ್ಬರು ಹವಣಿಸುತ್ತಿದ್ರು. ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲೂ ಇಬ್ಬರಿಗೂ ಆಗಾಗ ಟಕ್ ಆಫರ್ ಉಂಟಾಗ್ತಿತ್ತು. ಪ್ರತಿಯೊಂದರಲ್ಲೂ ನಿಜಾಂ ಪಾಷನೆ ಮೇಲುಗೈ ಸಾಧಿಸುತ್ತಿದ್ದ. ಇದು ಸಮತ್ನ ದ್ವೇಷವನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಅವತ್ತು ನಮ್ಮ ತಮ್ಮ ಸೌಗಿ ಹೋಗಿದ, ಸೌಗಿ ಹೋಗ್ಬಿಟ್ಟು ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗೆ ಹೋಗ್ಬಿಟ್ಟು ಕಮಿಷನರ್ ಜೊತೆ ಮಾತಾಡ್ಬಿಟ್ಟು
ಮಾತಾಡ್ಬಿಟ್ಟು ಬರೋ ಟೈಮೊಳಗೆ ಇವರೆಲ್ಲ ಕಾಯ್ತಾ ಇದ್ರು. ನಮ್ಮ ತಮ್ಮನಿಗೆ ಬಗೆದಲ್ಲಿ ಗೊತ್ತಿಲ್ಲ, ಇವರೆಲ್ಲ ಎಲ್ಲರ ಗುಂಪೆಲ್ಲ ಸೇರ್ಕೊಂಡ್ಬಿಟ್ಟು ಭಾಳ ದಿವಸದಿಂದ ಕಾಯ್ತಾ ಇದ್ರು. ನಮ್ಮ ತಮ್ಮ ಏನೈತೆ ಡ್ಯೂಟಿ ಒಳಗೆ ಹೋಗ್ಬೇಕು, ಪ್ರೆಸಿಡೆಂಟ್ ಆಗೋ ಚಾನ್ಸ್ ಇತ್ತು. ಆ ಟೈಮೊಳಗೆ ನಮ್ಮ ತಮ್ಮಂದು ಒಂದು ಸಂತೋಷ ಸುದ್ದಿ ಇತ್ತು. ತಮ್ಮನಿಗೆ ಹಿಡ್ಕೊಂಡ್ಬಿಟ್ರೆ ಹಿಂದೆಯಿಂದ ರಿವಾಲ್ವರಿಂದ ಹೊಡೆದು ಎಲ್ಲ ಸತ್ಯ ಸತ್ಯ ಏನೈತೆ ಸತ್ಯಾಂಶ ಬಂದಿದೆ. ಬಟ್ ಇನ್ನೇನೈತೆ ಅಂದರೆ ನಮ್ಮ ತಮ್ಮನ ಬಗೆಯಲ್ಲಿ ಎಲ್ಲ ಪೂರಾ ಊರೆಲ್ಲ ಕೊಂಡಾಡ್ತಾವ್ರೆ. ಇಬ್ಬರು ಅವಕಾಶಕ್ಕಾಗಿ ಕಾಯುತ್ತಲೇ ಇದ್ರು. ಅದರ ಮುಂದುವರಿದ ಭಾಗ ಎಂಬಂತೆ ಜನವರಿ 13ನೇ ತಾರೀಕು 2015 ಇಸ್ವಿಯಲ್ಲಿ ಸಮದ್ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ನಿಜಾಂನನ್ನ ಕೊಂದು ಮುಗಿಸಿಬಿಟ್ಟಿದ್ದ. ಸುದ್ದಿ ಗೊತ್ತಾಗುತ್ತಲೇ ನಿಜಾಂನ ಬೆಂಬಲಿಗರು ರೊಚ್ಚಿಗೆದ್ರು. ಅವತ್ತು ಜನರನ್ನ ನಿಯಂತ್ರಿಸೋದೇ ಪೊಲೀಸರಿಗೆ ಪ್ರಯಾಸದ ಕೆಲಸವಾಗಿ ಬಿಟ್ಟಿತ್ತು. ಸಾವಿನ ಸುದ್ದಿ ತಿಳಿಯುತ್ತಲೇ ರಾಜಕಾರಣಿಗಳ ದಂಡೆ ರಾಮನಗರಕ್ಕೆ ಎಂಟ್ರಿ ಕೊಟ್ಟಿತ್ತು. ಕೌನ್ಸಿಲರ್ ಆರೋಗ ಮೊದಲೇ ಬಾರಿ JDS ಇಂದನೇ ಇದಾಗಿದ್ರು. ನಮ್ಮ ಪಕ್ಷ ವತಿಯಿಂದನೇ ಅವ್ರು ಕೌನ್ಸಿಲರ್ ಆಗಿದ್ದು. ಎರಡನೇ ಬಾರಿ ಇದು, ಎರಡನೇ ಬಾರಿ ಇವತ್ತು ಕಾಂಗ್ರೆಸ್ಸಿಂದ ಆಯ್ಕೆ ಆಗಿದ್ರು. ಅವರು ಅದು ಯಾವ್ದನ ಪಕ್ಷದಿರಲಿ, ಒಂದು ನಮ್ಮದು ಅವರು ಸಂಬಂಧ ಭಾಳ ಚೆನ್ನಾಗಿತ್ತು. ನಮ್ಮದು ಒಂದು ಭಾಳ ಆತ್ಮೀಯ ಸ್ನೇಹಿತ ನನಗೆ. ಭಾಳ ನಡಿಬಾರ್ದಂಥ ಘಟನೆ ನಡೀತಿದೆ. ಕಾರಣ ಎಲ್ಲ ಕೂಡ ಪೊಲೀಸ್ ಅವರು ಕ್ರಮಬದ್ಧವಾಗಿ ತನಿಖೆ ಮಾಡ್ತಾರೆ. ನಾನು ಜಿಲ್ಲಾ ಆಡಳಿತ ಪರವಾಗಿ, ಏಕೆಂದರೆ ಒಬ್ಬ ಕೌನ್ಸಿಲರ್ ಆಗಿದ್ದವನು, ಎರಡನೇ ಬಾರಿ ಜನನಾಯಕ, ಇವತ್ತು ನಾವೆಲ್ಲ ಶಾಂತಿನ ಇಲ್ಲಿ ಕಾಪಾಡಬೇಕು ಅಂಥೇಳಿ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಳ್ತೇವೆ. ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯಬದ್ಧವಾದಂಥ ತನಿಖೆ ನಡೆದು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ನಿಜಾಂ ಪಾಷನ ಮನೆಯವರು ಕೊಟ್ಟ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡ ಪುರಾ ಠಾಣೆಯ ಪೊಲೀಸರು ಆರೋಪಿಗಳ ಪತ್ತೆಗೆ 3 ತಂಡಗಳನ್ನ ರಚಿಸಿದ್ರು. ಕೃತ್ಯ ನಡೆದ ಕೆಲ ದಿನಗಳಲ್ಲೇ ಪ್ರಮುಖ ಆರೋಪಿ ಸಮದ್ ಸೇರಿದಂತೆ 10 ಮಂದಿ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ರು. ಬಂಧನಕ್ಕೊಳಗಾದ 10 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ಸುಮಾರು 3 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ನಡೆದು ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ನ್ಯಾಯಾಲಯದಲ್ಲಿ ವಾದ ವಿವಾದ ಹೇಗಿತ್ತು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್. ನಿಜಾಂ ಪಾಷಾನ ಹತ್ಯೆ ಕೇಸ್ನಲ್ಲಿ ಅನಾಮತು 10 ಮಂದಿ ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿದ್ರು. ನ್ಯಾಯಾಲಯದಲ್ಲಿ ವಾದ ವಿವಾದ ಹೇಗಿತ್ತು ಮತ್ತು ಆರೋಪಿಗಳಿಗೆ ಆದ ಶಿಕ್ಷೆಯ ಪ್ರಮಾಣ ಎಂಥದ್ದು ಅಂತ ತೋರಿಸ್ತೀವಿ ನೋಡಿ. ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಕೃತ್ಯ ನಡೆದ ಕೆಲ ದಿನಗಳಲ್ಲೇ ಬಂಧಿಸಿದ ಪೊಲೀಸರು ಸಾಕ್ಷಿಗಳನ್ನ ಕಲೆ ಹಾಕಬೇಕಿತ್ತು. ಈ ಪ್ರಕರಣದಲ್ಲಿ ಪೊಲೀಸರಿಗೆ ಐವಿಟ್ನೆಸ್ಗಳ ಕೊರತೆ ಆಗಲಿಲ್ಲ. ಯಾಕಂದ್ರೆ ನಡುಬೀದಿಯಲ್ಲಿ ಹಂತಕರು ರಣಕೇಕೆ ಹಾಕಿದ್ರು. ಹೀಗಾಗಿ 7 ಮಂದಿ ಪ್ರತ್ಯಕ್ಷ ಸಾಕ್ಷಿಗಳು ಪ್ರಾಸಿಕ್ಯೂಷನ್ ಪರವಾಗಿ ಸಾಕ್ಷಿ ನುಡಿಯೋಕೆ ತಯಾರಾಗಿದ್ರು. ಇನ್ನು ಕೃತ್ಯಕ್ಕೆ ಬಳಸಿದ ಕಾರು ಮತ್ತು ಬೈಕುಗಳು ಆರೋಪಿಗಳ ಹೆಸರಲ್ಲೇ ಇದ್ವು. ಅವುಗಳನ್ನು ಸಹ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಾಯಿತು. ಇಬ್ಬರ ನಡುವೆ ರೈವಲ್ರಿ ಇರೋದಕ್ಕೂ ಸಾಕಷ್ಟು ಸಾಕ್ಷಿಗಳಿದ್ವು. ಸಮದ್ ಹಾಗೂ ಸಹಚರರೇ ಕೃತ್ಯ ಮಾಡಿದ್ದಾರೆ ಅನ್ನೋದಿಕ್ಕೆ ಏನಿಲ್ಲ ಅಂದ್ರು. ಸುಮಾರು 37 ಸಾಕ್ಷಿಗಳನ್ನ ಪೊಲೀಸರು ಒದಗಿಸಿದ್ರು.
ರಾಮನಗರದ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಾದ ವಿವಾದ ಪ್ರಾರಂಭವಾಯಿತು. ಆರೋಪಿಗಳ ಪರ ವಾದ ಮಂಡಿಸೋಕೆ ಬೆಂಗಳೂರಿನ ಪ್ರಖ್ಯಾತ ವಕೀಲ ಪಾರ್ಥಸಾರಥಿ ಅಂಡ್ ಟೀಮು ಕಣಕ್ಕಿಳಿದಿತ್ತು. ಇನ್ನು ಸರ್ಕಾರದ ಪರವಾಗಿ ಅಭಿಯೋಜಕಿ ರೂಪಾ ಅಕ್ಕಣಕ್ಕಿಳಿದಿದ್ರು. ಪ್ರಾಸಿಕ್ಯೂಷನ್ ಕಟ್ಟಿದ ಸಾಕ್ಷಿಗಳ ಗೋಡೆಯನ್ನ ಡಿಫೆನ್ಸ್ ವಕೀಲರು ಕೆಡವುವಲ್ಲಿ ವಿಫಲರಾಗಿಬಿಟ್ರು. ಎಸ್, ಏನಿಲ್ಲ ಅಂದ್ರೂ ಸುಮಾರು 3 ವರ್ಷಗಳ ಕಾಲ ವಾದ ವಿವಾದ ನಡೆದಿತ್ತು. ಎಲ್ಲವನ್ನು ಸೂಕ್ಷ್ಮವಾಗಿ ಆಲಿಸಿ ದಾಖಲಿಸಿಕೊಂಡಿದ್ದ ನ್ಯಾಯಾಧೀಶರಾದ ಉಮೇಶ್ ಮುಲಿಮನಿ ಮೊನ್ನೆ ತೀರ್ಪನ್ನ ಪ್ರಕಟಿಸಿಯೇ ಬಿಟ್ರು. ನಗರದ ಕೆಇಬಿ ಕಚೇರಿ ಮುಂದೆ ನಡೆದ ನಿಜಾಂ ಪಾಷಾ ಎಂಬಾತನ ಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಆರೋಪಿಗಳಾದ ಅಬ್ದುಲ್ ಸಮದ್, ಇರ್ಫಾನ್ ಖಾನ್, ಮುಬಾರಕ್, ಸೈಯದ್, ಇಮ್ತಿಯಾಸ್, ಅಬ್ದುಲ್ ವಾಹಿದ್, ವಾಸಿಂ ಪಾಷಾ, ಶಫಿಯುಲ್ಲಾ ಖಾನ್, ವಾಸಿಂ ಬೇಗ್, ತೌಹಿದ್ ಪಾಷಾ ಹಾಗೂ ವಸೀಂ ಅಕ್ರಂನನ್ನ ದೋಷಿಗಳು ಅಂತ ಪರಿಗಣಿಸಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷಿ ಹೇಳಲು ಬಂದವರಿಗೂ ಬೆದರಿಕೆ ಹಾಕಿರೋದು ಸಾಬೀತಾಗಿದೆ. ಮಾರಕಾಯುಧಗಳಿಂದ ಕೊಚ್ಚಿ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿರೋ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಎ1 ಆರೋಪಿ ಸಮದ್ಗೆ ಹೆಚ್ಚುವರಿಯಾಗಿ 7 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಮೇಲ್ಮನವಿ ಸಲ್ಲಿಸಲು ಅವಕಾಶ ನೀಡಿ ಪ್ರಕರಣವನ್ನ ಅಂತ್ಯಗೊಳಿಸಲಾಗಿದೆ. ಈ ರೀತಿಯ ತೀರ್ಪು ಹೊರಬೀಳುತ್ತಲೇ ಆರೋಪಿಗಳ ಮುಖದಲ್ಲಿ ಮಂದಹಾಸ ಮಾಯವಾಗಿತ್ತು. ಬಂದ ದಾರಿಗೆ ಸುಂಕವಿಲ್ಲ ಅನ್ನುವಂತೆ ವಾಪಸ್ ಜೈಲಿಗೆ ಮರಳಿದ್ರು. ಇಲ್ಲಿ ಬಂದು ನಮ್ಮನ್ನ ಇದ್ರ ಕೇಸ್ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀರಾ. ಇದೊಂದು ಸೊಸೈಟಿಗೆ ಒಂದು ಮೆಸೇಜ್ ನಾನು ಹೇಳಕ್ ಬಯಸೋದೇನೆಂದ್ರೆ, ಯಾವುದೇ ಒಂದು ಕ್ರೈಮ್ ನಡೆದ್ರೇನು ದಯವಿಟ್ಟು ಅದನ್ನ ನೋಡಿಕೊಂಡು ಯಾರೋ ಸುಮ್ಮನೆ ಇದ್ಬಿಟ್ಟು ನಾನು ಮಾಡಲ್ಲ, ನಾನು ಹೋಗಲ್ಲ ಕೋರ್ಟಿಗೆ ಅಂತ ಯಾರೋ ಹೇಳೋದು ಬೇಡ. ಇಲ್ಲಿ ವಿಟ್ನೆಸ್ಗಳನ್ನ ಪ್ರತಿಯೊಂದು ವಿಟ್ನೆಸ್ಗಳಿಗೂ ಭಯ ಭೀತಿ ಇದ್ರೇನು ಅವ್ರು ಧೈರ್ಯವಾಗಿ ಬಂದು ಸಾಕ್ಷಿ ಹೇಳಿದ್ದಾರೆ ಕೋರ್ಟಲ್ಲಿ. ಒಟ್ಟಿನಲ್ಲಿ ಮಾಡಿದ್ದುಣ್ಣು ಮಹಾರಾಯ ಎಂಬಂತೆ ಮಾಡಿದ ತಪ್ಪಿಗೆ ಆರೋಪಿಗಳು ವಾಪಸ್ ಜೈಲು ಸೇರಿದ್ದಾರೆ. ತೀರ್ಪು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋ ಸಾಧ್ಯತೆ ಇದೆ. ಅದು ಮುಂದುವರಿದ ಭಾಗ. ಅಂತೂ ನ್ಯಾಯ ಸಿಕ್ತು ಅನ್ನೋ ಸಮಾಧಾನದಲ್ಲಿದೆ ನಿಜಾಂ ಪಾಷನ ಕುಟುಂಬ. ಇಬ್ಬರು ಮಕ್ಕಳು ಮತ್ತು ಪತ್ನಿಯನ್ನ ಅಗಲಿರೋ ನಿಜಾಂ ಪಾಷನ ಆತ್ಮ ಈಗ ನೆಮ್ಮದಿಯಾಗಿ ಮಗ್ಗಲು ಬದಲಿಸಿದೆ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ TV5. ಇದು ವಾಸ್ತವದ ಪ್ರತಿರೂಪ.